ಕೋಮು ಸೌಹಾರ್ದ ಕೆಡಿಸುವಂತ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ. ಎಸ್ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ರಬಕವೀಪನಹಟ್ಟಿ ತಾಲೂಕಿನ ಹೊಸೂರು ಗ್ರಾಮದ ಸಾಲಿಮನಿ ತೋಟದ ಹತ್ತಿರ ಜಮಖಂಡಿ ಮಹಾಲಿಂಗಪುರ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಹನುಮನ ದೇವಸ್ಥಾನವಿದ್ದು ಭಕ್ತರೊಬ್ಬರು ದೇವಸ್ಥಾನಕ್ಕೆ ಬಣ್ಣ ಹಚ್ಚಲು ದೇಣಿಗೆ ನೀಡಿದ್ದರು. ಅದರಂತೆ ಬಣ್ಣ ಹಚ್ಚುವ ಕೆಲಸ ಮಾಡಲು ಬಂದ ಜಮಖಂಡಿ ಮೂಲದ ಆಸೀಪ ಕುಂದಗೋಳ್ ಹನುಮನ ದೇವಸ್ಥಾನದ ಮೇಲೆ ಕೋಮು ಸಂಘರ್ಷಕ್ಕೆ ಕಾರಣವಾಗುವ ರೀತಿ 786 ಹಾಗೂ ಆಶೀಪ್ ಅಂತ ತನ್ನ ಹೆಸರನ್ನ ಎಲ್ಲೆಡೆ ಬರೆದಿದ್ದಾನೆ. ಇಂದು ಹೊಸೂರು ಗ್ರಾಮದಲ್ಲಿ ನಡೆದಂತ ಒಂದು ಅಹಿತಕರ ಘಟನೆ ಅನ್ನೋಕ್ಕಿಂತ ಅದು ಉದ್ದೇಶಪೂರ್ವಕವಾಗಿತ್ತು. ಅದರ ಹಿಂದಿನ ಸತ್ಯಾಸತ್ಯತೆ ಏನು ನಮಗಂತರೂ ಗೊತ್ತಿಲ್ಲ. ಆದರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು, ನಮ್ಮ ದೇವಸ್ಥಾನಗಳಿಗೆ ಧಕ್ಕೆ ತರುವಂತ ಕೆಲಸ ಇವತ್ತು ಏನ್ ಮಾಡ್ಯಾನ ಆತನ ಮೇಲೆ ಸೆಕ್ಷನ್ 295, 296, 297 ಅಡಿಯಲ್ಲಿ ಆ ಕಠಿಣ ಕಾನೂನನ್ನು ಆತನ ಮೇಲೆ ಹಾಕಬೇಕು ಮತ್ತು ಬೇಲ್ ಆಗದೇ ರೀತಿ ದಯವಿಟ್ಟು ಪೊಲೀಸ್ ಇಲಾಖೆಯವರು ಆ ರೀತಿ ಆತನಿಗೆ ಕಠಿಣ ಕ್ರಮವನ್ನು ಕೈಗೊಳ್ಳೋದ್ರ ಮೂಲಕ ಭವಿಷ್ಯದೊಳಗೊಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತೇಳಿ, ಇಂಥ ಘಟನೆಗಳು ಮರುಕಳಿಸಬಾರದು, ಅಂತವ್ರಿಗೊಂದು ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿಸ್ತಾ ಇದೀವಿ. ಆವರಣದಲ್ಲಿ ಹನುಮನ್ ದೇವರ ದೇವಸ್ಥಾನದ ಒಂದು ಪೇಂಟಿಂಗ್ ಕೆಲಸದ ಕಾರ್ಯಕ್ರಮ, ಪೇಂಟಿಂಗ್ ಕೆಲಸದ ನಡೀತಿರುವಾಗ ಆ ಪೇಂಟ್ ಮಾಡುವ ಕೆಲಸಗಾರನಿಂದ ಒಂದು ಅಹಿತಕರ ಘಟನೆ ನಡೆದಿದೆ. ಅದೊಂದು ಕೋಮು ಗಲಭೆಗೆ ಪ್ರೇರೇಪಿಸುತ್ತಂತ ನಮ್ಮ ಭಾವನೆ ವ್ಯಕ್ತಪಡಿಸುತ್ತ ಈ ಒಂದು ಘಟನೆ ನಡೆದ ಕಾರಣ ಸ್ಥಳೀಯರು ಅವನನ್ನ ಇಲ್ಲಿ ಕೂಡಿಸಿ ಅವನಿಗೆ ಅವನ ತಪ್ಪೊಪ್ಪಿಗೆಯನ್ನ ಪಡೆದುಕೊಂಡು ಈಗ ತಾನೇ ನಾವು ಪೊಲೀಸ್ ಇಲಾಖೆಗೆ ಅವನು ಒಪ್ಪಿಸಿದ್ದೀವಿ.